ಇವತ್ತು ಅಮಾವಾಸ್ಯೆ. ಇವತ್ತೇ ನ್ಯಾಯಾಧಿಪತಿ ಅನ್ನಿಸ್ಕೊಂಡ ಶನಿ ಕೂಡ ಧನಸ್ಸು ರಾಶಿಯಿಂದ ಸ್ವಗೃಹವಾದ ಮಕರ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಶನಿಯ ಪಥ ಬದಲಾವಣೆಯಿಂದ ಯಾವ ರಾಶಿಗೆ ಶುಭವಾಗುತ್ತೆ, ಶನಿ ಅವಕೃಪೆಯಿಂದ ಪಾರಾಗುವಂತಹ ವಿಧಾನವಾದರೂ ಯಾವುದು, ಬನ್ನಿ ನೋಡೋಣ. ಸೂರ್ಯ ಚಂದ್ರ ಗ್ರಹಣ ಬೆನ್ನಲ್ಲೇ ಈಗ ಶನಿಯ ಸರದಿ. ಅಮಾವಾಸ್ಯೆ ದಿನವೇ ಮಕರ ರಾಶಿಗೆ ಶನಿ ಸಂಚಾರ. ಹೊಸ ವರ್ಷದ ಸಂಭ್ರಮದಲ್ಲಿರುವಾಗ್ಲೇ ಗ್ರಹಣ ಜನರ ನಿದ್ದೆಗೆಡಿಸಿತ್ತು. ಈಗ ಶನಿಯ ಸರದಿ. ಇವತ್ತು ಶನಿ ಮೌನಿ ಅಮಾವಾಸ್ಯೆ. ಪ್ರಬಲ ಗ್ರಹವಾದ ಶನಿ ಇವತ್ತು ಅಮಾವಾಸ್ಯೆಯ ದಿನ ಮಧ್ಯಾಹ್ನ 12:05 ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಚಲಿಸಲಿದ್ದಾನೆ. ಇದನ್ನ ಶನಿ ಮೌನಿ ಅಮಾವಾಸ್ಯೆ ಅಂತಲೇ ಕರೆಯಲಾಗುತ್ತೆ. ಶನಿ ಪಥ ಬದಲಾವಣೆ ಮನುಷ್ಯನ 12 ರಾಶಿ ನಕ್ಷತ್ರದ ಮೇಲೆ ಪರಿಣಾಮ ಬೀರುತ್ತೆ. ಧನಸ್ಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡಲಿರೋ ಶನಿಯ ಪಥ ಬದಲಾವಣೆ ಕೆಲ ರಾಶಿಗಳ ಮೇಲಂತೂ ಗಾಢ ಪರಿಣಾಮ ಬೀರುತ್ತೆ. ಇನ್ನೂ ಕೆಲ ರಾಶಿಗೆ ಮಿಶ್ರ ಫಲ, ಇನ್ನೂ ಕೆಲ ರಾಶಿಯವರಿಗೆ ಶನಿ ಪಥ ಬದಲಾವಣೆ ಶುಭ ಫಲವನ್ನ ತರುತ್ತೆ. ಧನಸ್ಸು, ಮಕರ, ಕುಂಭ ರಾಶಿಗೆ ವಿಪರೀತ ಉಪದ್ರ. ಬೆನ್ನು ಬಿಡದೆ ಕಾಡಲಿದೆ ಸಾಡೆ ಸಾಥಿ. ಧನಸ್ಸು ಮಕರ ರಾಶಿಗೆ ಹಾಗೂ ಕುಂಭ ರಾಶಿಗೆ ಸಾಡೆ ಸಾತಿ ಶುರುವಾಗುತ್ತೆ. ಶನಿ ಹೆಗಲೇರಲಿದ್ದಾನೆ. 2020-22 ಶನಿ ಪ್ರಭಾವ ಇರುತ್ತೆ. ಹಾಗಾಗಿ ಈ 3 ರಾಶಿಯವರ ಮೇಲಂತೂ ಶನಿ ಆಟ ಶುರುವಾಗುತ್ತೆ. ಯಾವೆಲ್ಲ ರಾಶಿಗೆ ಶನಿ ಪಥ ಬದಲಾವಣೆ ಯಾವ ರೀತಿ ತೊಂದರೆ ತರುತ್ತೆ, ಯಾವ ರಾಶಿಗೆ ಶುಭವಾಗುತ್ತೆ, ಶನಿ ಅವಕೃಪೆಯಿಂದ ಪಾರಾಗುವ ವಿಧಾನ ಯಾವುದು, ಹೇಳ್ಬಿಡ್ತೀನಿ ಕೇಳಿ. ಶನಿ ಮೌನಿ ಅಮಾವಾಸ್ಯೆ ರಾಶಿ ಫಲಾಫಲ. ಮೇಷರಾಶಿ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸಮಸ್ಯೆ, ಖರ್ಚು ವೆಚ್ಚ ಹೆಚ್ಚಳವಾಗುವ ಸಂಭವ, ಶತ್ರು ಕಾಟದ ಸಮಸ್ಯೆ, ಅನ್ಯರೊಂದಿಗೆ ಸಹವಾಸ ಬೆಳೆಸುವ ಮೊದಲು ಎಚ್ಚರಿಕೆ ಅತ್ಯಗತ್ಯ. ವೃಷಭ ರಾಶಿ. ಶನಿ ಪಥ ಬದಲಾವಣೆಯಿಂದ ಮಿಶ್ರ ಫಲ. ಕುಟುಂಬದಲ್ಲಿ ಕಲಹ, ಮಾನಸಿಕ ಚಿಂತೆ, ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ, ಬಂಧು ಮಿತ್ರರಿಂದ ಉತ್ತಮ ಸಹಕಾರ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವದಿಂದ ಕೆಲಸ ಕಾರ್ಯಕ್ಕೆ ಅಡೆತಡೆಯಾಗುತ್ತೆ, ಮಾನಹಾನಿ ಧನಹಾನಿ ಆಗುವ ಸಾಧ್ಯತೆ ಇದೆ, ಆತ್ಮೀಯರೇ ಶತ್ರುವಾಗಲೂಬಹುದು, ಯಾರಿಂದಲೂ ಕೂಡ ಸಾಲ ಪಡೆಯೋದು ಕೊಡೋದು ಬೇಡ. ಕಟಕ ರಾಶಿ. ವೈಯಕ್ತಿಕ ಸಮಸ್ಯೆ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಹಿರಿಯರೊಂದಿಗೆ ಆಪ್ತರೊಂದಿಗೆ ಕಲಹ ಸಾಧ್ಯತೆ, ವೃತ್ತಿಯಲ್ಲಿ ಬದಲಾವಣೆಯಾಗುತ್ತೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹಿನ್ನಡೆಯಾಗೋ ಸಾಧ್ಯತೆ. ಸಿಂಹ ರಾಶಿ. ಶನಿ ಪಥ ಬದಲಾವಣೆ ಶುಭ ಫಲವನ್ನ ತರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಲಿದ್ದಾರೆ. ಕೋರ್ಟು ಕಚೇರಿಯ ಕೆಲಸದಲ್ಲಿ ಜಯ ಸಿಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆರ್ಥಿಕ ಅಭಿವೃದ್ಧಿಯಾಗುತ್ತೆ, ಹೊಸ ಯೋಜನೆ ಆರಂಭಿಸೋದಾದ್ರೆ ಈ ವರ್ಷವೇ ಉತ್ತಮ. ಇನ್ನು ಕನ್ಯಾ ರಾಶಿ. ಶನಿ ಪಥ ಬದಲಾವಣೆಯಿಂದ ಸ್ವಲ್ಪ ಕಷ್ಟ ಎದುರಿಸಬೇಕಾಗುತ್ತೆ, ಹಣದ ಕೊರತೆಯನ್ನ ಎದುರಿಸಬೇಕಾಗುತ್ತೆ, ಅಪಘಾತದ ಸಾಧ್ಯತೆ ಇದ್ದು ವಾಹನದಲ್ಲಿ ಹೋಗುವಾಗ ಬಹಳ ಎಚ್ಚರಿಕೆ ಇರಲಿ, ಸಾಲ ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ತುಲಾ ರಾಶಿ. ಅದೆಷ್ಟೇ ಕೆಲಸ ಮಾಡಿದ್ರೂ ಯಶಸ್ಸು ಸಿಗಲ್ಲ, ಆರೋಗ್ಯ ಸಮಸ್ಯೆಯಿಂದಾಗಿ ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ, ವ್ಯರ್ಥ ಆರೋಪ ನಿಂದನೆಗೆ ಗುರಿಯಾಗಬೇಕಾಗುತ್ತೆ, ಸೋ ಸ್ವಲ್ಪ ಎಚ್ಚರ. ವೃಶ್ಚಿಕ ರಾಶಿ. ಶನಿ ಪಥ ಬದಲಾವಣೆ ಉತ್ತಮ ಫಲಾಫಲವನ್ನ ತರುತ್ತೆ. ಶತ್ರುಗಳ ಜೊತೆ ವಿಜಯ ಸಾಧಿಸಲಿದ್ದೀರಿ, ಸರ್ವ ಕಾರ್ಯದಲ್ಲೂ ವಿಜಯ ಸಿಗತ್ತೆ, ವೃತ್ತಿಯಲ್ಲಿ ಉನ್ನತ ಸ್ಥಾನ, ಅಭಿವೃದ್ಧಿ ಸಿಗತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಧನಸ್ಸು ರಾಶಿ. ಆರೋಗ್ಯ ಸಮಸ್ಯೆ ಕಾಡಲಿದೆ, ಕೆಲಸದಲ್ಲಿ ನಿರಾಸಕ್ತಿ ಸಾಧ್ಯತೆ, ಮಾತಿನಲ್ಲಿ ಎಚ್ಚರ ವಹಿಸಿದ್ರೆ ಕಲಹವನ್ನ ತಡೆಯಬಹುದು, ಶುಭ ಕಾರ್ಯಗಳಿಗೆ ವಿಘ್ನ ಶುರುವಾಗಲಿದೆ. ಮಕರ ರಾಶಿ. ಮಕರಕ್ಕೆ ಶನಿ ಅಧಿಪತಿ. ಇದು ಕಠಿಣ ಸಮಯ, ಮಾನಹಾನಿ ಅಪಕೀರ್ತಿ ನಿಂದನೆಗೆ ಒಳಗಾಗುವಿರಿ, ಯಾವುದೇ ಕೆಲಸ ಕಾರ್ಯ ಕೈ ಹಿಡಿಯಲಾರದು, ಹೊಸ ಯೋಜನೆಯ ಚಿಂತನೆಯೇ ಬೇಡ, ಬಂಧುಗಳೊಂದಿಗೆ ಕಲಹ, ಆತ್ಮೀಯರು ಶತ್ರುಗಳಾಗಿ ಬದಲಾಗುವ ಸಾಧ್ಯತೆ ಇದೆ. ಕುಂಭರಾಶಿ. ಕೆಲಸಕ್ಕೆ ವಿಘ್ನವಾಗಲಿದೆ, ಶನಿ ಕಾಟದಿಂದ ಯಾವ ಶುಭ ಕಾರ್ಯ ಕೂಡ ನಡೆಯಲ್ಲ, ಕಲಹ ಗಲಾಟೆಯಿಂದ ಸಾಧ್ಯವಾದಷ್ಟು ದೂರ ಇರಿ, ಯಾವ ಉತ್ತಮ ಕೆಲಸವನ್ನ ಕೂಡ ನಿರೀಕ್ಷೆ ಮಾಡೋದು ಬೇಡ. ಮೀನರಾಶಿ. ಶನಿ ಪಥ ಬದಲಾವಣೆ ಶುಭ ಫಲವನ್ನೇ ತರುತ್ತೆ, ಉನ್ನತ ಪದವಿ ಪ್ರಾಪ್ತಿಯಾಗುತ್ತೆ, ಆಕಸ್ಮಿಕ ಧನಲಾಭ ಆಗುವ ಸಾಧ್ಯತೆ ಇದೆ, ಹಣಕಾಸಿನ ವಿಚಾರದಲ್ಲಿ ಯಾವ ತೊಂದರೆ ಕೂಡ ಆಗಲ್ಲ.